ತಿಲಕ್ ಅಂತ ಯಲಹಂಕದಿಂದ ಲೈನ್ ನಲ್ಲಿ ಇದ್ದಾರೆ. ನಮಸ್ಕಾರ ತಿಲಕ್. ನಮಸ್ತೆ ಸರ್. ನಮಸ್ತೆ. ಏನ್ ಮಾಡ್ತೀರಿ? ನಮ್ದು ವಸುದೇವ ಕುಟುಂಬಕಂ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ ಸರ್. ಓಕೆ. ಏನ್ ಮಾಡ್ತೀರಿ? ನಾವು ಅದರ ಫೌಂಡರ್ ಪ್ರೆಸಿಡೆಂಟ್ ಸರ್. ಏನೇನ್ ಮಾಡ್ತೀರಿ ಟ್ರಸ್ಟ್ ಇಂದ ಸರ್? ಈಗ ನಾವು ಈ ಒಂದು ಇದಕ್ಕೆ ಸಂಬಂಧಿಸಿದ ಅಗ್ನಿಹೋತ್ರ ಕಾರ್ಯಕ್ರಮ ಮಾಡಿದೀವಿ ಸರ್. ಅಗ್ನಿಹೋತ್ರ ಯಲಹಂಕದಲ್ಲಿ ಈ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಈಗ ದುಷ್ಪರಿಣಾಮಗಳು ಬೀರ್ತಾ ಇದೆ ಕೊರೋನಾದು, ಅದು ನಾವು ಬರೀ 300 ರುಪೀಸ್ಗೆ, ಓನ್ಲಿ ಫಾರ್ 300 ರುಪೀಸ್ಗೆ ನಾವು ಅಗ್ನಿಹೋತ್ರ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಅಂದ್ರೆ ಫಸ್ಟ್ ಕೊರೋನಾ ಬರೋಕ್ಕಿಂತ ಮುಂಚೆ ಅದನ್ನ ಮಾಡಿದ್ವಿ. ಅದೇ ಟೈಮ್ಗೆ ನಾವು ಮಾಡಿ ಒಂದು 30 ಡೇಸ್ ಅಲ್ಲಿ ಕೊರೋನಾ ಎಫೆಕ್ಟ್ ಆಯ್ತು. ಒಂದಷ್ಟೇನೋ ಆರ್ಟಿಕಲ್ ಎಲ್ಲ ಬಂತಪ್ಪ ಅಗ್ನಿಹೋತ್ರ ಮಾಡಿದ ಮನೆಯಲ್ಲಿ ಕೊರೋನಾ ಬರಲಿಲ್ಲ ಅಂತ. ಖಂಡಿತ ಸರ್, ಖಂಡಿತ ಸರ್. ಅದನ್ನ ನೀವು ಒಂದು ಸೈಂಟಿಫಿಕ್ ಸ್ಟಡಿ ಅಂತ ಮಾಡಿಸ್ಬೇಕು. ಎಸ್ ಸರ್. ಹಾ, ಎಸ್ ಸರ್. ಈ ಒಂದಷ್ಟು ಒಂದು ತಜ್ಞರು ಇರ್ತಾರೆ, ತಜ್ಞರದ ಒಂದು ಕಮಿಟಿ ಮಾಡಿ ಅಗ್ನಿಹೋತ್ರ ಮಾಡಿದ ಮನೆಯಲ್ಲಿನ ಗಾಳಿಯಲ್ಲಿ ವಿಶೇಷತೆ ಏನಿರುತ್ತೆ? ಇಲ್ಲ ಸರ್, ಅದೆಲ್ಲ ತುಂಬಾ ಆರ್ಟಿಕಲ್ಸ್ ಬಂದಿದೆ ಸರ್. ಆರ್ಟಿಕಲ್ಸ್ ಬಂದಿದೆ ಸರ್. ಇದು ಹೆಂಗೆ ಅಂದ್ರೆ, ಯಾವ್ದಾದ್ರು ದೊಡ್ಡ ಇದರಲ್ಲಿ ಮೆಡಿಕಲ್ ಮ್ಯಾಗಝಿನ್ ಅಲ್ಲಿ ಆರ್ಟಿಕಲ್ ಪ್ರಕಟ ಆಗುವಂಗ್ ಮಾಡ್ಬೇಕು ಅದನ್ನ. ಹೌದು ಸರ್. ಜನ ಹೆಂಗೆ ಅಂದ್ರೆ ಈಗ ಸೈನ್ಸ್ ಏನ್ ಹೇಳುತ್ತೆ ಅಂತ ನೋಡ್ತಾರೆ. ಎಸ್ ಸರ್. ಎಸ್ ಸರ್. ನೀವು ನಂಬಿಕೆ ಏನೇ ಹೇಳಿ, ಎಸ್ ಸರ್, ಫೈನಲಿ ನಂಬೋದು ಡಾಕ್ಟರ್ ಏನಂದ್ರು ಸೈಂಟಿಸ್ಟ್ ಏನಂದ್ರು ಅಂತ ಜನರಿಗೆ. ಎಸ್ ಸರ್. ಅಕಾರ್ಡಿಂಗ್ ಟು ಸೈನ್ಸ್ ಅಂತ ಹೇಳಿ ಮುಂದೆ ಏನ್ ಕೊಟ್ಟರು ಜನ ನಂಬುತ್ತಾರೆ. ಅದಕ್ಕೊಂದು ಸಿಸ್ಟಮೆಟಿಕ್ ಸ್ಟಡಿ ಆಗ್ಬೇಕು. ನಾನು ಓದಿದ್ದೀನಿ ಅದನ್ನ. ಅಗ್ನಿಹೋತ್ರ ಮಾಡಿದ ಮನೆಯಲ್ಲಿ ಕೊರೋನಾ ಬರಲಿಲ್ಲ, ಮನೆಯವ್ರಿಗೆ ಯಾರಿಗೂ ಕೊರೋನಾ ಬರಲಿಲ್ಲ ಅನ್ನೋದನ್ನ ನೋಡಿದ್ದೀನಿ. ಇದಕ್ಕಿಂತ ಹಿಂದೆ ಇದ್ಯಾವುದು ನಮ್ಮ ಭೂಪಾಲ್ ಗ್ಯಾಸ್ ದುರಂತ ಆಯ್ತಲ್ಲ, ಅಲ್ಲಿ ಕೆಲವು ಮನೆಗಳಲ್ಲಿ ಅಗ್ನಿಹೋತ್ರ ಮಾಡ್ತಿದ್ರಂತ ಅಕ್ಕಪಕ್ಕದ ಮನೆಗಳಲ್ಲಿ, ಅವ್ರ ಮನೆಯವ್ರಿಗೆ ಎಫೆಕ್ಟ್ ಆಗಲಿಲ್ಲ ಅನ್ನೋ ಸುದ್ದಿಗಳನ್ನು ಓದಿದ್ದೀನಿ. ಬಟ್ ಎಲ್ಲವೂ ಕನ್ಫರ್ಮ್ಡ್ ಅಲ್ಲ. ಅದು ಇಲ್ಲ ಸರ್, ಇಟ್ ಇಸ್ ಕನ್ಫರ್ಮ್ಡ್. ವಾಟ್ ಇಸ್ ಏನ್ ಅಂತ ಹೇಳುತ್ತೆ ಅಂದ್ರೆ, ನೀವು ಎಷ್ಟು ಮನೆಗಳನ್ನು ಮಾಡಿದಿರಿ? ನಾವು ತುಂಬಾ, ನಾವು ಈಗ ಆಕ್ಚುಲಿ ನಾವು ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ 350 ಜನ ಭಾಗವಹಿಸಿದ್ರು ಸರ್ ಆ ಕಾರ್ಯಕ್ರಮಕ್ಕೆ. 300 ರೂಪಾಯಿ ಅಂತ ತಗೊಂಡಿದ್ವಿ ನಮ್ಮ ಟ್ರಸ್ಟಿಂದ. 350 ಮೆಂಬರ್ಸ್ಗೆ ನಾವು ದೀಕ್ಷೆ ಕೊಡ್ತಿದ್ವಿ, ಅಂದ್ರೆ ಒಬ್ಬ ಗುರುಗಳು ಅಂತ ದೀಕ್ಷೆ ಕೊಡ್ತಿದ್ವಿ. ದೀಕ್ಷೆ ಕೊಟ್ಟಂತ ಸಂದರ್ಭದಲ್ಲಿ ಆ 350 ಮನೆಗಳಲ್ಲೂ ನಾವು ಅಂದ್ರೆ ವಾಟ್ ಇಸ್ ದಿ ಪಾಸಿಟಿವ್ ಎನರ್ಜಿ ಅಂತ ನಾವು ಪ್ರತಿ ಮನೆಗೂ ಕೆಲವೊಂದು ಗ್ರೂಪ್ಸ್ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ನಾವು ಕನ್ಸರ್ನ್ ಮಾಡ್ತಾ ಇರ್ತೀವಿ ಸರ್. ಹೌ ಇಟ್ ಇಸ್ ಎನರ್ಜಿ, ಯಾವ ತರ ಕನ್ವರ್ಟ್ ಆಗ್ತಾ ಇದೆ, ಈ ತರ ಮುಂದಿನ ಈ ಕೊರೋನಾ ಎಫೆಕ್ಟ್ಗೆ ಮುಂದಿನ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ಮಾಡಬೇಕು, ಎಲ್ಲಾ ಕಡೆ ಜಾಗೃತಿ ಹಬ್ಬಿಸ್ಬೇಕು, ಈ ಒಂದು ಕೊರೋನಾ ಎಫೆಕ್ಟ್ ನ ಕಮ್ಮಿ ಮಾಡಬೇಕು ಅಂದ್ರೆ ಇದು ಒಂದು ದಿವ್ಯ ಔಷಧ ಅಂತ ಅನ್ಬೋದು ಸರ್. ಹೇಳೋದು ಅದನ್ನ ವಿತ್ ಡೇಟಾ ಸ್ಪೆಸಿಫಿಕ್ ಸ್ಟಾಟಿಸ್ಟಿಕ್ಸ್ ಒಂದ್ಸಲ ಪಬ್ಲಿಷ್ ಮಾಡಿ ಅದನ್ನ. ಓಕೆ ಸರ್. ಈ 350 ಮನೆಗಳಲ್ಲಿ ಮಾಡಿದ್ರಲ್ವಾ? ಆ 350 ಮನೆಗಳ ಪೈಕಿ ಎಷ್ಟು ಮನೆಗಳವ್ರಿಗೆ ಕೊರೋನಾ ಬಂತು, ಆ ತರದ್ದು ಒಂದು ಸ್ಪೆಸಿಫಿಕ್ ಡೇಟಾ ಆಗ್ಬೇಕು. ಅವಾಗ ಅದರ ಬಗ್ಗೆ ಜನರಲ್ಲಿ ನಂಬಿಕೆ ಜಾಸ್ತಿ ಆಗುತ್ತೆ. ನಮಗೆ ಗೊತ್ತಿರುವುದರ ಎಷ್ಟೋ ಪಟ್ಟು ಹೆಚ್ಚಿನ ಸೈನ್ಸ್ ನಮ್ಮ ಪೂರ್ವಜರಿಗೆ ಗೊತ್ತಿತ್ತು. ಯೋಗೇಂದ್ರ ಅಂತ ಲೈನ್ ನಲ್ಲಿ ಇದ್ದಾರೆ ಹಾಸನದಿಂದ. ನಮಸ್ಕಾರ ಯೋಗೇಂದ್ರ ಅವರೇ. ನಮಸ್ತೆ. ನಮಸ್ತೆ. ಏನ ಹಿಂಗಿದೀವಿ ಸರ್, ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಅಂತ ಹೇಳೋ ಪರಿಸ್ಥಿತಿ ಅಂತೂ ಇಲ್ಲ. ನೀವೇ ಹೆಂಗಂತ ನಾವು ಬೆಂಗಳೂರಲ್ಲಿ ಇರೋರು ಹೆಂಗ ಅನ್ಬೇಕು ಸರ್? ಈಗ ಬೆಂಗಳೂರು ಅನ್ನೋ ಪರಿಸ್ಥಿತಿಗಿಂತ ಕರ್ಫ್ಯೂ ಅಂದ್ಮೇಲೆ ಸಂಪೂರ್ಣ ಎಲ್ಲ ಕರ್ನಾಟಕಕ್ಕೆಲ್ಲ ಜಾರಿ ಮಾಡಿರೋದ್ರಿಂದ ಈಗ ನಮ್ದು ಕೆಫೆ ಬಿಸ್ನೆಸ್ ಒಂದು. ಎಲ್ಲಿ ಕೆಫೆ ಸರ್? ಸರ್ ಹಾಸನ ಇರೋದು. ಓಕೆ. ಅರ್ಕಲ್ಗೋಡ ಇರೋದು ನಮ್ದು ಕೆಫೆ. ಅಂದ್ರೆ ಎಲ್ಲರೀಗ ಪ್ರಾವಿಷನ್ ಸ್ಟೋರ್ಗಳು ಸರ್ ಈಗೆಲ್ಲ ಏನಿದೆ ಅದು ಅವಶ್ಯಕ ವಸ್ತು, ಅದರಿಂದ ಹೌದು ಬೆಳಿಗ್ಗೆ 6-10 ಗಂಟೆ ಅಂತ ಸಮಯ ಕೊಟ್ಟಿದ್ದಾರೆ. ಹೌದು. ನಾನು ಈಗ ನಾನು ಏನಕ್ಕೆ ಕರೆ ಮಾಡಿದ್ದು ಅಂದ್ರೆ ಎಲ್ಲ ಬೇರೆ ಮಾಧ್ಯಮಗಳೆಲ್ಲವೂ ಕೂಡ ಬೇರೆ ಅನಗತ್ಯ ವಿಷಯಗಳನ್ನ ತೋರಿಸ್ತಿದೆ ಹೊರತು ಮಧ್ಯಮ ವರ್ಗದ ಸಮಸ್ಯೆ ಗ್ಯಾಸ್ ಸಿಲಿಂಡರ್ ಬಗ್ಗೆ ಕೇಳ್ತಿರೋರು ಅಜಿತ್ ಸರ್ ಒಬ್ರೆ ಮಾತ್ರ. ಏನೋ ಸರ್, ನಾವು ನಮ್ ತಿಳಿದ ಮಟ್ಟಿಗೆ ನಮ್ಮ ಬುದ್ಧಿಗೆ ನಿಲ್ಲಿಕ್ಕಿದ್ದನ್ನು ಮಾತಾಡ್ತೀವಿ. ಅದಕ್ಕೆ ತುಂಬಾ ಖುಷಿ ಆಯ್ತು, ಅದಕ್ಕೋಸ್ಕರ ಮಾತಾಡ್ಬೇಕು ಅಂತ ಕರೆ ಮಾಡಿದ್ದು. ಈಗ ಪ್ರಾವಿಷನ್ ಸ್ಟೋರ್ಗಳಿಗೆ ಮತ್ತೆ ಹೋಟೆಲ್ಗಳಿಗೆ 6-10 ಗಂಟೆ ಅಂತ ಸಮಯ ಮಾಡಿದ್ದಾರೆ, ಹಾಸ್ಟೆಲ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಸರಿ, ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಪ್ರಾವಿಷನ್ ಸ್ಟೋರ್ಗಳು ಬೇಕೇ ಬೇಕು, ಮತ್ತೆ ಹೋಟೆಲ್ಗಳು ಕೂಡ ಬೇಕೇ ಬೇಕು. ಈಗ ನಮ್ದು ಕೆಫೆ ಬಿಸ್ನೆಸ್ ಆದ್ರಿಂದ ಈಗ ನಮ್ಗೆ ಸರ್ಕಾರದಿಂದ ಬೇರೆ ಯಾರು ಅವರು ಯಾರ ಭಿಕ್ಷೆನೂ ಬೇಕಾಗಿಲ್ಲ ಸರ್. ನಾನು ನೇರವಾಗಿ ಹೇಳ್ತೇನೆ, ಬೇಜಾರು ಮಾಡ್ಕೋಬೇಡಿ. ಇಲ್ಲ ಹೇಳಿ. ಯಾವ ಸರ್ಕಾರದ ಭಿಕ್ಷೆನೂ ಬೇಕಾಗಿಲ್ಲ ನಮ್ಗೆ. 5,000 ಕೊಡ್ತಾರೆ, 10,000 ಕೊಡ್ತಾರೆ, 5,000 ಕೊಡ್ಬೇಕು, ತಿಂಗಳಿಗೆ 10,000 ಖರ್ಚು ಕೊಡ್ಬೇಕು ಅನ್ನೋ ಅವಶ್ಯಕತೆ ನಮ್ಗೆ ಬೇಕಾಗಿಲ್ಲ. ಅಂದ್ರೆ ಸಹಾಯ ಸಹಾಯ ಅನ್ನೋದು ಬೇಕಾಗಿಲ್ಲ, ಆರ್ಥಿಕ ಸಹಾಯ ಬೇಕಾಗಿಲ್ಲ ಸರ್. ನಮ್ಮ ಅನ್ನವನ್ನ ನಾವ್ ಹೇಗ್ ಗುಟ್ಟಿಸ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಕರೆಕ್ಟ್. ಅಂದ್ರೆ ಇವರು ಸಾಮಾನ್ಯ ವರ್ಗದವ್ರನ್ನ ಗಮನದಲ್ಲಿ ಇಟ್ಕೊಳ್ಳದನೆ
ಇದು ಬೇಡ ಸರ್, ನಮ್ಗೆ ಕೇವಲ ಆರರಿಂದ ಬೆಳಿಗ್ಗೆ ಬೆಳಿಗ್ಗೆ ಆರರಿಂದ ಬೆಳಿಗ್ಗೆ 9 ಗಂಟೆವರೆಗೂ ಪರ್ಮಿಷನ್ ಕೊಡಿ ಸಾಕು ನಮ್ಗೆ. ದಿನಕ್ಕೆ 100 ರೂಪಾಯಿ ದುಡಿಯೋದಾಗ್ಲಿ, ನಮ್ಗೆ 100 ರೂಪಾಯಿ ದುಡಿದ್ರೆ ಒಂದ್ 2 ಕೆಜಿ ಅಕ್ಕಿ ಬರುತ್ತಲ್ವಾ? ಹೌದು ಹೌದು ಹೌದು. ಸರ್ಕಾರದ ಬಿಪಿಎಲ್ ಕಾರ್ಡ್ ಗಳು ಅಕ್ಕಿ ಕೊಡಬಹುದು, ಬರೀ ಅಕ್ಕಿ ಕೊಟ್ರೆ ಮುಗಿದೋಯ್ತಾ? ಈಗ ಉಪ್ಪು ಏನು ಬೇಡವಾಗಾರೆ. ಕರೆಕ್ಟ್ ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. ಯೋಗೇಂದ್ರ ಅವರೇ, ನನ್ನ ಲೆಕ್ಕಾಚಾರದ ಪ್ರಕಾರ ಕೆಫೆ ಅಂದ್ರೆ ಅದು ಹೋಟೆಲ್ ಲೆಕ್ಕಕ್ಕೆ ಬರುತ್ತೆ. ಹೌದು ಸರ್, ಈಗ ಪಾರ್ಸಲ್ ಕೊಡಿ ಅಂತ ಹೇಳ್ತಾರೆ. ಈಗ ನೀವೇ ಎಲ್ಲ ಹೊರಡೆ ಕಾಫಿ ಟೀ ಕುಡಿಯೋಕೆ ಹೋಗ್ತೀರಾ? ಯಾವ ರೀತಿ ನ್ಯಾಯ ಮಾಡಿದಾರೆ ಸರ್ ಇವರು? ಈಗ ಪಾರ್ಸಲ್ ಹೋಟೆಲ್ಗಳಲ್ಲಿ ಪಾರ್ಸಲ್ ಅವಶ್ಯಕತೆ ಇದೆಯಾ? ಪಾರ್ಸಲ್ ತಗೊಂಡ್ಬೇಕಾದ್ರೆ ಮನೆಗೆ ಬಂದು ತಿನ್ಬೋದು, ಬೇಕಾರೆ ಈ ಕಾಫಿ ಟೀ ತಂದ್ಬಿಟ್ಟು ಆ ಮನೆಗೆ ಬಂದು ಕುಡಿಯಕ್ಕಾಗತ್ತಾ? ನಿಜ ನಿಜ ನಿಜ, ಆಗಲ್ಲ, ಇದು ಆಗಲ್ಲ. ಈಗ ನಾವು ಹೇಳ್ತಾ ಇರೋದು ನಾವು ಕಂಪ್ಲೀಟ್ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾ ಇದೀವಿ, ಅದು ಇಂಪಾರ್ಟೆಂಟ್ ಯೋಗೇಂದ್ರ ಅವರೇ. ಅರ್ಕುಳು ಹಾ ಸರ್, ಅರ್ಕುಳು ತಾಲೂಕಲ್ಲೇ ಅಷ್ಟು ಕ್ಲೀನ್ನೆಸ್ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾ ಇದೀವಿ ನಾವು. ಈ ಕೊರೋನಾ ಟೈಮಲ್ಲಿ ನಾವು ಇಡೀ ಅರ್ಕುಳು ಒಳಗೆ ಗಾಜಿನ ಲೋಟ ಬಳಸ್ತಿರೋ ನಾನೊಬ್ಬ. ಓಕೆ, ಯಾಕಂದ್ರೆ ಅಷ್ಟು ನೀಟಾಗಿ ಕ್ಲೀನ್ ಎಂತ ಪ್ಲಾಸ್ಟಿಕ್ ಯೂಸ್ ಅಂತಿರೋ ಗ್ಲಾಸ್ ಅಲ್ಲಿ ಕೊಡಿ ಅನ್ನೋರು ಕೂಡ ಬಂದು ಗಾಜಿನ ಲೋಟದಲ್ಲಿ ಕೊಡಿ ಅಂತ ಕೇಳ್ತಾ ಇರೋ ಜಾಸ್ತಿ ಜನ ಇದಾರೆ. ಅಷ್ಟು ಮಟ್ಟ ಕ್ಲೀನ್ ಮೇಂಟೈನ್ ಮಾಡ್ತಿರೋದ್ರೆ ನಮ್ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇತ್ತು. ಯಾರು ಒಳಗ್ ಬಂದವ್ರು ಸ್ಯಾನಿಟೈಸರ್ ಎಲ್ಲಿ ಅಂತ ಕೇಳ್ತಾರ? ಸರಿ, ಸ್ಯಾನಿಟೈಸರ್ ಇಟ್ಟಿದೀವಿ ನಾವು. ಓಕೆ, ಸ್ಯಾನಿಟೈಸ್ ಇಟ್ಟಿದೀವಿ. ಈಗ ನಾನು ಹೇಳ್ಕೋಬೇಕು, ನಾನು ನೇರ ಪ್ರೊಫೆಷನಲ್ ಒಬ್ಬ ಟೀಚರ್ ಸರ್, ನಾನೊಬ್ಬ ಡಬಲ್ ಡಿಗ್ರಿ ಡಬಲ್ ಮಾಸ್ಟರ್ ಡಿಗ್ರಿ ಗ್ರಾಜುಯೇಟ್ ನಾನು. ಓ ಓಕೆ ಓಕೆ, ವಂಡರ್ಫುಲ್ ವಂಡರ್ಫುಲ್. ನಾನು ಬೇಜಾರು ಮಾಡ್ಕೋಬೇಡಿ, ನನ್ನ ಫ್ರೆಂಡ್ ಒಬ್ಬ ಸಾಮಾನ್ಯವಾಗಿ ಹೇಳ್ತಾನೆ, ಒಬ್ಬ ಟೀಮ್ ಆಸಿದಂತ ವ್ಯಕ್ತಿ ಪ್ರಧಾನಿ ಆಗಿದ್ದಾರೆ, ನೀ ಡಬಲ್ ಡಬಲ್ ಮಾಸ್ಟರ್ ಡಿಗ್ರಿ ಗ್ರಾಜುಯೇಟ್ ಆಗಿರೋನು ಟೀಮ್ ಮಾಡ್ತಾ ಇದೀಯ ಅಂತ ಹೇಳ್ತಾನೆ. ಅದ್ ತೊಂದ್ರೆ ಇಲ್ಲ, ಪ್ರತಿಯೊಂದು ಉದ್ಯೋಗಕ್ಕೂ ತಂದೆ ಆದ ಗೌರವ ಇರುತ್ತೆ. ಗೌರವ ಇದೆ, ತಂದೆ ಆದಂತ ಒಂದು ಡಿಗ್ನಿಟಿ ಆಫ್ ಲೇಬರ್ ಅನ್ನೋದೊಂದು ಇರುತ್ತೆ. ಹೌದು ಸರ್, ಹೌದು. ನಿಮ್ಮ 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 ನಿರೀಕ್ಷೆ, ಕೆಫೆಗಳಿಗೆ ಅವಕಾಶ ಕೊಡಿ, ನಮಗೆ ಪಾರ್ಸಲ್ ಕೊಡೋದಕ್ಕೆ ಅವಕಾಶನೇ ಇಲ್ಲ. ಅಷ್ಟು ಟೈಮ್ ಆದರೂ 6 ರಿಂದ 10 ಗಂಟೆವರೆಗೂ ಅಲ್ಲೇ ಕಸ್ಟಮರಿಗೆ ಸರ್ವಿಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಹಾಸನದಲ್ಲಿ ಒಪ್ಪಿಗೆ ಆಗಬಹುದು ಅಂತ ಅನಿಸುತ್ತೆ ನನಗೆ. ಒಂದು ಸಲ DC-ಗೂ SP-ಗೂ ಮನವಿ ಮಾಡಿಕೊಂಡ್ರೆ. ಹರೀಶ್ ಅಂತ ಲೈನ್ನಲ್ಲಿದ್ದಾರೆ. ನಮಸ್ಕಾರ ಹರೀಶ್ ಅವರೇ. ನಮಸ್ಕಾರ. ಎಲ್ಲಿಂದ ಮಾತಾಡ್ತಿದ್ದೀರಿ? ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಅಜಿತ್ ಅವರೇ, ಆರೋಗ್ಯವಾಗಿದ್ದೀರಾ ನೀವು? ಆರೋಗ್ಯವಾಗಿ ಇದ್ದೀವಿ ಸರ್. ಈ ಕ್ಷಣದ ತನಕ ಕೊರೋನಾ ಕತೆ ಗೊತ್ತಲ್ಲ ನಿಮಗೆ, ಯಾವಾಗ ಏನಾಗುತ್ತೋ ಗೊತ್ತಾಗದೆ ಇರೋಂಗಾಗಿದೆ. ಹೌದು ಹೌದು. ನೀವೇನ್ ಮಾಡ್ಕೊಂಡಿದ್ದೀರಿ ಸರ್? ನಾನು ಪೌರೋಹಿತ್ಯ ಮಾಡ್ತಾ ಇದ್ದೀನಿ, ದೇವಸ್ಥಾನ ಅರ್ಚಕತ್ವ. ಓಕೆ, ಇವತ್ತಿನ ಈ ಒಂದು ಕಾರ್ಯಕ್ರಮ ನೋಡ್ತಿದ್ದೆ, ಬಹಳ ಸಂತೋಷ ಆಗ್ತಿದೆ. ಮೊದಲನೇದಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಡೆಯಿಂದ ಜನ ಜಾಗೃತಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಅಭಿನಂದನೆ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಒಂದೊಂದು ಜವಾಬ್ದಾರಿ ಸರ್ ಮಾಡಬೇಕು ಎಲ್ಲರೂ. ಈ ಟೈಮ್ ಹೆಂಗಿದೆ ಅಂದ್ರೆ ಎಲ್ಲರೂ ತಮ್ಮ ತಮ್ಮ ಕೈಯಲ್ಲಿ ಸಮಾಜಕ್ಕೆ ಏನಾಗುತ್ತೋ ಅದನ್ನು ಮಾಡಬೇಕಾದಂಥ ಟೈಮ್ ಇದು. ಖಂಡಿತ, ಬಟ್ ನಾನು ಒಂದು ನಿಮಿಷ ಸಮಯ ಕೊಟ್ಬಿಡಿ, ನಾನು ಕೆಲವೊಂದು ವಿಚಾರ ಹೇಳಬೇಕು. ದಯವಿಟ್ಟು ಹೇಳಿ. ಹಾ, ಈಗ ಲಾಕ್ಡೌನ್ ಮಾಡಿರ್ತಕ್ಕಂಥದ್ದು ಇದು ಕರೆಕ್ಟ್ ಆದಂತ ವಿಚಾರ. ಲಾಕ್ಡೌನ್ ಬೇಕಿತ್ತು ನಮ್ಮ ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿಗೆ ಎಸ್ಪೆಷಲಿ ಬೇಕಿತ್ತು. ಮಾಡಿದರೆ ಅದು ಸಂತೋಷವಾಗಿರ್ತಕ್ಕಂಥ ವಿಚಾರನೇ. ಎಸ್, ಆದ್ರೆ ಎಲ್ಲರಿಗೂ ಸಂತೋಷ ಅಲ್ಲ. ಯಾಕೆಂತಂದ್ರೆ ನಾನು ಪುರೋಹಿತ ಮಾಡ್ತಾ ಇದ್ದೀನಿ, ದೇವಸ್ಥಾನ ಪೂಜೆ, ನನ್ನ ಬ್ರಾಹ್ಮಣ, ನನ್ ಕಷ್ಟ ಇದೆ ಅಂತ ಯಾರು ಮುಂದೆ ಬರ್ತಿಲ್ಲ. ಹಾಗೆ ನಾನು ನಮ್ಮ ವರ್ಗದವ್ರು ಮಾತ್ರ ಮಾತಾಡ್ತಿಲ್ಲ. ಇಲ್ಲಿ ನಿಮ್ಗೆ ಗೊತ್ತೇ ಇದೆ, ನೀವು ಬೆಳಗ್ಗಿನಿಂದ ಪ್ರಸಾರ ಮಾಡ್ತಾನೆ ಇದ್ದೀರಾ. ಬಡವರು ಇದಾರೆ, ಲೋಯರ್ ಮಿಡಲ್ ಕ್ಲಾಸ್ ಇದಾರೆ, ಮಿಡಲ್ ಕ್ಲಾಸ್ ಇದಾರೆ, ಇವರೆಲ್ಲ ಒಂದು ಹಂತದ ಡೀಟೇಲ್ಸ್ ಇರುತ್ತೆ ರಾಜ್ಯ ಸರ್ಕಾರದಲ್ಲಿ. ಹೌದು ಹೌದು. ಹಾಗಾಗಿ ನಾನು ನಮ್ಮವ್ರಿಗೆ ಮಾತ್ರ ನೀವು ಸಹಾಯ ಮಾಡಿ ಅಂತ ಹೇಳ್ತಿಲ್ಲ. ಯಾರು ಬಡವರು ಇದಾರೋ ಆ ಬಡವರಿಗೆ ಸ್ವಲ್ಪ ಊಟಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಲಾಕ್ಡೌನ್ ಮಾಡೋದು ಬಹಳ ಉತ್ತಮ, ಅಥವಾ ಲಾಕ್ಡೌನ್ ಮಾಡಿದ ನಂತರವೇ ಇದ್ರದ್ದು ಪ್ಲಾನ್ ಮಾಡುವಂಥದ್ದು ಬಹಳ ಉತ್ತಮ. ನೋಡಿ, ನಾನು ಸಂಪೂರ್ಣವಾಗಿ ಈ ಬೇಡಿಕೆಯ ಪರವಾಗಿದ್ದೀನಿ ಹರೀಶ್ ಶಾಸ್ತ್ರಿ ಅವರೇ, ಅದರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಇಲ್ಲ ಅದು ನಾನು ನೋಡ್ತಾನೆ. ಆದ್ರೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕು ನೀವು, ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಲಾಕ್ಡೌನ್ ನ ಉದ್ದೇಶ ಬಡವರನ್ನ ಕಾಪಾಡುವುದೇ ಸರ್. ನಮ್ಮ ಶ್ರೀಮಂತರಿದಾರಲ್ಲ ಪಾಲಿಟಿಷಿಯನ್ಸು, ದೊಡ್ಡ ದೊಡ್ಡ ಉದ್ಯಮಿಗಳು, ಇವ್ರು ಕೊರೋನಾ ಬಂದ್ರೆ ಹೆಂಗೋ ಒಂದು ಆಕ್ಸಿಜನ್ ಅಡ್ಜಸ್ಟ್ ಮಾಡ್ಕೋತಾರೆ, ಹೆಂಗೋ ಒಂದು ವೆಂಟಿಲೇಟರ್ ಅಡ್ಜಸ್ಟ್ ಮಾಡ್ಕೋತಾರೆ ಇವರು. ಒದ್ದಾಡೋರು ಸಾಯೋರು ಮತ್ತು ಬಡವರೇ ಮಾತ್ರನೇ ಇದೆ ಜಾಗ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬರೀ ಶ್ರೀಮಂತರು ಮಾತ್ರನೇ ಬೆಡ್ ಇದೆ, ಬಡವ್ರಿಗೆ ಯಾರಿಗೂ ಬೆಡ್ ಇಲ್ಲ. ಅಲ್ಲ, ಸರ್ಕಾರಿ ಆಸ್ಪತ್ರೆಗಳ ತನಕ ಫಸ್ಟ್ ಟೈಮ್ ಬಂದಿದ್ದಾರೆ ಇವರು. ನಾನು ನಿನ್ನೆ ಒಬ್ರು ಲಿಕ್ಕರ್ ಬಿಸ್ನೆಸ್ನಲ್ಲಿರೋರು, ಓಕೆ, ಬೆಳಗ್ಗೆ ಎದ್ರೆ ಕೋಟಿಗಳ ಲೆಕ್ಕದಲ್ಲಿ ಮಾತಾಡೋರು, ಅವ್ರ ಹೆಂಡತಿನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ, ಅದೇನು ವಿಕ್ಟೋರಿಯಾಗಿ ಬಂದ್ರಿ ಅಂತ ಕೇಳಿದೆ ನಾನು. ಖಾಲಿ ಇದ್ದಿದ್ದೆ ಅಲ್ಲಿ ಅಂದ್ರೆ ಅವರು ಒಂದು ದಿನಕ್ಕೆ 28,000 ಬೇರೆ ಕಡೆ ಏನೋ ಚಾರ್ಜ್ ಇತ್ತು, 50,000 ಒಂದು ದಿನಕ್ಕೆ ಕೊಡ್ತೀನಿ, ಅದಕ್ಕಿಂತ ಜಾಸ್ತಿ ಆದರೂ ತಯಾರಿದ್ದೀನಿ ಅಂದ್ರೆ ವೆಂಟಿಲೇಟರ್ ಇಲ್ಲ. ಖಂಡಿತ ಸರ್, ಫೈನಲಿ ವಿಕ್ಟೋರಿಯಾದಲ್ಲಿ ಆಕ್ಸಿಜನ್ ಇದೆ ಅಂತ ಬಂದ್ರಂತೆ. ಹೌದು ಹೌದು, ಫಸ್ಟ್ ಟೈಮ್ ಅವ್ರು ಬಂದ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಹೌದು ಹೌದು ಹೌದು. ಹಾ, ಅಷ್ಟು ದೊಡ್ಡ ಕೋಟ್ಯಾಧಿಪತಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಂದು ಮಲ್ಕಂಡ ಅಂತಂದ್ರೆ, ಅಥವಾ ತಮ್ಮ ಪತ್ನಿನ ಬಂದು ಅಡ್ಮಿಟ್ ಮಾಡಿದ್ರು ಅಂದ್ರೆ,
ಒಬ್ಬ ಕೈಲಾಗದ ಬಡವನಿಗೆ ಕಾಟ್ ಮಿಸ್ ಆಯ್ತು ಅಂತ, ಅದು ಆಕ್ಸಿಜನ್ ಮಿಸ್ ಆಯ್ತು ಅಂತ ಅಲ್ವಾ? ಖಂಡಿತವಾಗ್ಲೂ ನಿಜ. ಆ ಪರಿಸ್ಥಿತಿ ಬರಬಾರ್ದು ಸರ್. ಲಾಕ್ಡೌನ್ ಮಾಡ್ಲಿಲ್ಲ ಅಂತಂದ್ರೆ ಈ ತರದ್ದು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ, ತುಂಬಾ ಜಾಸ್ತಿ ಆಗುತ್ತೆ. ಹೌದು, ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಬಡವರನ್ನ ಏನಾದ್ರೂ ಮಾಡಿ ಕಾಪಾಡಬೇಕು ಅನ್ನೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಖಾಂತರವಾಗಿ ನಾನೊಬ್ಬ ಪುರೋಹಿತನಾಗಿ ದೇವಸ್ಥಾನ ಅರ್ಚಕನಾಗಿ ಈ ಮೂಲಕ ಈ ಒಂದು ಚಾನೆಲ್ ಅಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ಮುಖ್ಯಮಂತ್ರಿಗಳು ನೋಡ್ತಾ ಇದ್ರೆ ಅಥವಾ ಅವ್ರ ಸಂಬಂಧಪಟ್ಟಂತ ಆಪ್ತರು ಯಾರು ನೋಡ್ತಿದ್ರೆ ಇದನ್ನ ತಿಳಿಸಿ ಬಡವರಿಗೆ ಈ ಸಂದರ್ಭದಲ್ಲಿ ಕೆಲಸ ಹಣ ಕೇಳ್ತಿಲ್ಲ ಊಟ ಕೇಳ್ತಾ ಇದಾರೆ, ಅದನ್ನ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಬಹಳ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಜ ನಿಜ, ಅದು ನಿಮ್ ಮೂಲಕ ತಿಳಿಸ್ಬೇಕು ಅಂತ ಒಂದು ಸಂತೋಷಕ್ಕೋಸ್ಕರ ಫೋನ್ ಮಾಡಿದೆ. ಖಂಡಿತ ಖಂಡಿತ ಹರೀಶ್ ಶಾಸ್ತ್ರಿ ಅವರೇ, ಆದ್ರೆ ಟೈಮು ಸರ್ಕಾರ ಏನೋ ಮಾಡ್ಲಿ ಮಾಡುತ್ತೆ ಅಂತ ನಂಬ್ಕೊಂಡು ಕುತ್ಕೊಳ್ಳೋ ಅಂತ ಟೈಮ್ ಅಲ್ಲ. ನನ್ನ ಪಾಯಿಂಟ್ ಅದು, ಮಾಡಬೇಕು ಸರ್ಕಾರ, ಅದ್ರ ಬಗ್ಗೆ ಅಬ್ಸಲ್ಯೂಟ್ಲಿ ನೋ ಡೌಟ್, ಮಾಡಬೇಕು ಸರ್ಕಾರ. ಉಳಿದಿದೆಯಲ್ಲ ಏನೇನೋ ಕೆಲಸ ಮಾಡೋದನ್ನ ನಿಲ್ಲಿಸ್ಕೊಳ್ಳಿ. ವರ್ಷಗಳ ಕಾಲ ರೋಡ್ ಆಗಿರೋದಿಲ್ಲ, ಇಂಥ ಟೈಮ್ನಲ್ಲಿ ಮಾಡಬೇಕು ಅಂತಿಲ್ಲ, ಅದನ್ನ ಒಂದು ವರ್ಷ ಮುಂದಾಕಿ ಒಂದು ಪ್ರಾಜೆಕ್ಟನ್ನ ನಿಲ್ಲಿಸ್ಕೊಳ್ಳಿ, ಅಭಿವೃದ್ಧಿ ಕೆಲಸಗಳನ್ನ. ಇದಕ್ಕೆ ಹಾಕಿ ದುಡ್ಡನ್ನು, ನನ್ನ ಪಾಯಿಂಟ್ ಕೂಡ ಅದೇ. ಆದ್ರೆ ಸರ್ಕಾರ ಅಕೌಂಟಿಗೆ ದುಡ್ಡು ಹಾಕೋ ತನಕ ಲಾಕ್ಡೌನ್ ಮಾಡಬೇಡಿ ಅಂದ್ರೆ ಸಾಯೋರು ಬಡವರು. ಅಲ್ಲಲ್ಲ, ಲಾಕ್ಡೌನ್ ಮಾಡಿದ್ದು ವಾಸ್ತವ್ಯ, ಲಾಕ್ಡೌನ್ ಇರುತ್ತಲ್ವಾ? ಹೌದೌದು, ಕಂಪ್ಲೀಟ್ಲಿ ಅಗ್ರಿ ನೀವು ಏನ್ ಹೇಳ್ತಾ ಇದೀರಿ ಅದ್ರ ಬಗ್ಗೆ. ಬಡವರಿಗೆ, ಬಡವರು ಉಪವಾಸ ಮಲ್ಕೊಳ್ಳದೆ ಇರೋ ವ್ಯವಸ್ಥೆ ಮಾಡಬೇಕು ಈ ಟೈಮ್ನಲ್ಲಿ. ಸರ್, ಜನರು ಇದ್ರೇನೆ ನಾಳೆ ರಾಜಕೀಯ ಓಟ್ ಹಾಕೋರೆ ಇಲ್ಲ, ಸತ್ತೋಗ್ತಾ ಇದ್ರೆ ಯಾರು ಸರ್? ಅದು ಪಾಯಿಂಟ್, ಅದು ಪಾಯಿಂಟ್. ಖಂಡಿತವಾಗ್ಲು ಅದಕ್ಕೆ ತಾವು ಕೂಡ ಇದ್ರ ಬಗ್ಗೆ ಹೋರಾಡಿ ಬಹಳ ಸಂತೋಷ. ಹರೀಶ್ ಶಾಸ್ತ್ರ ಚಾನೆಲ್ ಅಲ್ಲಿ ಈ ಒಂದು ಕಾರ್ಯಕ್ರಮ ನೋಡಿದ್ದು ನಾನು ವೈಯಕ್ತಿಕವಾಗಿ ಕೂಡ ತುಂಬಾ ತೃಪ್ತಿ ಆಯ್ತು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಹರೀಶ್ ಅವರೇ. ಶ್ರೀರಾಮರೆಡ್ಡಿ ಅಂತ ಚಿಂತಾಮಣಿಯಿಂದ ಲೈನ್ ನಲ್ಲಿ ಇದ್ದಾರೆ. ನಮಸ್ಕಾರ ಶ್ರೀರಾಮರೆಡ್ಡಿ ಅವರೇ. ಸರ್ ನಮಸ್ಕಾರ, ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ನನಗೂ ಬಹಳ ಸಂತೋಷ ಆಯ್ತು ಸರ್ ತಮ್ಮ ಜೊತೆ ಮಾತಾಡಿ. ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ರೆಡ್ಡಿ ಅವರೇ? ಸರ್ ನಾವು ವ್ಯವಸಾಯ ಮಾಡ್ತಾ ಇದೀವಿ ಸರ್. ವ್ಯವಸಾಯ? ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಲಾಕ್ಡೌನ್ ಪೀರಿಯಡ್ ಅಲ್ಲಿ. ಹೌದು ಸರ್. ಸಮಸ್ಯೆ ಏನ್ ಬರುತ್ತೆ ಗೊತ್ತಾ ನಿಮಗೆ? ಬೆಳೆದಿದ್ದನ್ನ ಹೇಗೆ ಮಾರಬೇಕು ಅನ್ನೋದು ತುಂಬಾ ಕಷ್ಟ ಆಗಿದೆ ಸರ್. ಅವು ಸೌತೆಕಾಯಿ ಬೆಂಗಳೂರಿಗೆ ಕಳಿಸಿದ್ವಿ. ಇದು ಈ ತರಕಾರಿ ಬೆಳೆಯೋರಿಗೆ ಆಗೋ ಅಷ್ಟು ಕಷ್ಟ ಇದೆಯಲ್ಲ. ತರಕಾರಿ ಬೆಳೆಯೋರು, ಅದು ಬಿಟ್ಟರೆ ಹಣ್ಣು ಬೆಳೆಯೋರು. ಹೌದು ಸರ್. ಕಾಳು ಕಡಿ ಬೆಳೆದವ್ರು 15 ದಿವಸ ಆದ್ಮೇಲೆ ಮಾರ್ತೀನಿ ಅನ್ಬಹುದು. ತರಕಾರಿ ಹಂಗ ಆಗೋದಿಲ್ವೇ? ತುಂಬಾ ಈಗ ನಮ್ಮ ತಾಲೂಕಲ್ಲಿ ಟೊಮ್ಯಾಟೊ ತುಂಬಾ ಜನ ಇಟ್ಬಿಟ್ಟಿದ್ದಾರೆ. ಈ ಸಲ ಏನಾದ್ರೂ ಸ್ವಲ್ಪ ಎಡವಟ್ಟಾಯ್ತು ಅಂದ್ರೆ ತುಂಬಾ ಕಷ್ಟ ಇದೆ ಸರ್ ರೈತರದು ಜೀವನ. ನಿಜ ನಿಜ, ನೀವು ಹೇಳೋದು ಕರೆಕ್ಟ್. ಆದ್ರೆ ಈ ಲಾಸ್ಟ್ ಟೈಮ್ ಲಾಕ್ಡೌನ್ ಬಂತಲ್ಲ 2020ದು, ಹೌದು ಸರ್, ಅಲ್ಲಿ ಪುಣೆ ಹತ್ರ ಇದ್ದಂಥ ಒಂದಷ್ಟು ಹಳ್ಳಿಗಳ ರೈತರು ಸೇರ್ಕೊಂಡು ಒಂದು ಆರ್ಗನೈಸೇಷನ್ ಮಾಡ್ಕೊಂಡ್ರಂತೆ. ಓಕೆ, ನಾನು ಓದ್ತಾ ಇದ್ದೆ ಅದನ್ನು. ಹೇಳಿ ಸರ್. ಈಗ ಉದಾಹರಣೆಗೆ ಒಂದು 20 ಜನ ರೈತರು ಸೇರ್ಕೊಂಡ್ರಪ್ಪ, ಒಬ್ಬ ಟೊಮ್ಯಾಟೊ ಬೆಳೆದಿದ್ದಾರೆ, ಇನ್ನೊಬ್ರು ಸೌತೆಕಾಯಿ ಬೆಳೆದಿದ್ದಾರೆ, ಮತ್ತೊಬ್ರು ಕೊತ್ತಂಬರಿ ಸೊಪ್ಪು ಬೆಳೆದಿದ್ದಾರೆ, ಹಿಂಗೆಲ್ಲ ಸೇರ್ಕೊಂಡು ಪುಣೆಯಲ್ಲಿದ್ದ ಅಪಾರ್ಟ್ಮೆಂಟ್ಗಳಿಗೆ ಡೋರ್ ಡೆಲಿವರಿ ಕೊಡೋಕ್ಕೆ ಅಂತ ಶುರು ಮಾಡ್ಕೊಂಡ್ರಂತೆ ಲಾಕ್ಡೌನ್ ಪೀರಿಯಡಲ್ಲಿ. ಹೊರಗಡೆ ಬಂದು ತರಕಾರಿ ಮಾರಂಗಿಲ್ಲ, ಕೊಳ್ಳಂಗಿರಲಿಲ್ಲ, ಅಲ್ಲಿ ಜನ ಹೆದರ್ತಾ ಇದ್ರು. ಸರ್ ಅವರು ನೀವು ನಂಬ್ತೀರೋ ಇಲ್ವೋ, ಕೊರೋನಾ ಅವಧಿಯಲ್ಲಿ 6 ಕೋಟಿ ರೂಪಾಯಿಗಳ ವ್ಯವಹಾರ ಮಾಡ್ತಂತೆ ರೈತರೇ ಸೇರ್ಕೊಂಡು ಮಾಡಿದಂತ ಒಂದು ಸ್ವಸಹಾಯ ಸಂಘ ಅಲ್ವಾ? ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಒಂದು ಗಾದೆ ಮಾತಿದೆ. ಅವಶ್ಯಕತೆ ಅನ್ನೋದು ಹೊಸ ಹೊಸ ಮಾರ್ಗಗಳನ್ನು ಹುಡುಕಿ ಕಲಿಸ್ಕೊಡತ್ತಂತೆ. ತರಕಾರಿ ಹೋಮ್ ಡೆಲಿವರಿ ಕೊಡ್ತೀವಿ ಅಂದ್ರು, ಪುಣೆಯಲ್ಲಿ ಅಪಾರ್ಟ್ಮೆಂಟ್ನಲ್ಲಿದ್ದಂಥ ಜನ ಒಂದು ಡೆಲಿವರಿಗೆ 20 ರೂಪಾಯಿ ಜಾಸ್ತಿ ಕೊಡಕ್ಕೆ ನಾವು ತಯಾರು ಅಂದ್ರು ಅಲ್ವಾ? ಒಂದು ದಾರಿ ಕಂಡ್ಕೊಂಡ್ರು ಸರ್ ರೈತರು, ಬಹಳ ಖುಷಿ ಆಯ್ತು ನನಗೆ ಅದನ್ನ ಕೇಳಿ. ಇಂಥ ದಾರಿಗಳನ್ನು ಹುಡುಕ್ಕೊಳ್ಳೋಣ ಶ್ರೀರಾಮ್ ರೆಡ್ಡಿ ಅವರೇ. ಹುಡುಕ್ಬೇಕು. ಹೌದು, ನಿನ್ನೆ ಸೌತೆಕಾಯಿ ಕಳಿಸಿದ್ರೆ ಬರೀ 100 ರೂಪಾಯಿ ಅಂದ್ರೆ ಟೆಂಪೋ ಚಾರ್ಜ್ ಸರವಾಗಿದೆ. ಆ ಚೀಲ 30 ರೂಪಾಯಿ ಚೀಲ, ನಾವು ಕೂಲಿ ಕಿತ್ತೀವ, ಅದೇನು ಸಿಗ್ಲಿಲ್ಲ ನಮ್ಗೆ. ಅವನು ಫೋನ್ ಮಾಡಿ ಸರ್ವಾಯ್ತಣ್ಣ ನಿಮ್ದು ಏನು ಬರ್ಲಿಲ್ಲ ಅಂತ ಹೇಳ್ಬಿಟ್ಟಿನಿ ಸರ್. ಎಷ್ಟು ಕೆಜಿ ಆಗಿತ್ತು ಸರ್? ನಮ್ದು ಒಂದು 7.5 ಕೆಜಿ, ಇನ್ನೊಬ್ಬರದು ನಮ್ಮ ಪಕ್ಕದವ್ರದ್ದು ಅವ್ರದ್ದು ಒಂದು 5 ಕ್ವಿಂಟಲ್. 3 ಟನ್ ಆಗಿತ್ತು. 3 ಟನ್? ಹೌದು ಸರ್. ಎಷ್ಟು ಟನ್ಗೆ ಎಷ್ಟು ಮಾರಿದ್ರಿ? ಇಲ್ಲ ಅದೇ ಮೂಟೆ ಅಂದ್ರೆ 60 ಕೆಜಿ ಬಂದು 100 ರೂಪಾಯಿ ಆಗಿದೆ. 60 ಕೆಜಿಗೆ 100 ರೂಪಾಯಿ. 100 ರೂಪಾಯಿ? 1 ರೂಪಾಯಿ 60 ಪೈಸೆ 1 ಕೆಜಿಗೆ ಮಾರಿದ್ರಿ ನೀವು? ಹೌದು ಸರ್. 1 ರೂಪಾಯಿ 60 ಪೈಸೆ ಅಲ್ವಾ 1 ಕೆಜಿಗೆ? ಹೌದು ಹೌದು. ನಾ ಹೋದ್ವಾರ ತಗೊಂಡೆ ಸರ್ ಇಲ್ಲೇ ನಮ್ಮ ಮನೆ ಹತ್ರ ಮಾರ್ಕೆಟ್ ಅಲ್ಲಿ 16 ರೂಪಾಯಿಗೆ 1 ಕೆಜಿ ಕೊಟ್ಟಿದ್ದೀನಿ.
ಹದಿನಾರಲ್ಲ ಸಾರಿ 20 ರೂಪಾಯಿಗೆ ಒಂದು ಕೆಜಿ. ಈಗ ತೋಟ ಇದೆ ಸರ್, ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು, ಮೂರ್ ದಿವಸ ಆಯ್ತು ಕೀಳಲಿಲ್ಲ ಇನ್ನ, ಹಂಗೆ ಇದೆ ತೋಟದಲ್ಲಿ ಕಾಯಿಲ್ಲ. ಈಗ ನಾನು ಹೇಳದ್ನಲ್ವಾ, ಪುಣೆ ಹತ್ತಿರದ ರೈತರು ಏನ್ ಮಾಡ್ಕೊಂಡ್ರು ಅಂತ ಹೇಳದ್ನಲ್ವಾ. ಹೌದು ಸರ್, ಅಂತ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರೆ ಬರೀ ಕೊರೋನಾ ಪೀರಿಯಡ್ ಅಲ್ಲ ಸರ್, ಭವಿಷ್ಯದ ಉದ್ದಕ್ಕೂ ಇಂಥ ವ್ಯವಸ್ಥೆ ಮಾಡ್ಕೊಂಡು ಈ ಮಧ್ಯದಲ್ಲಿನ ಮಧ್ಯವರ್ತಿಗಳನ್ನ ಬಿಟ್ಟು ವ್ಯವಹಾರ ಮಾಡೋದನ್ನ ಎಲ್ಲಿ ತನಕ ರೈತ ಕಲ್ತ್ಕೊಳ್ಳೋದಿಲ್ವೋ ಅಲ್ಲಿ ತನಕ ರೈತ ಕಣ್ಣೀರಲ್ಲಿ ಕೈ ತೊಳೆಯೋದೇ ಸರ್. ಒಂದು ಬೆಳೆಯನ್ನ ಜಾಸ್ತಿ ಬೆಳೆಯೋದಕ್ಕಿಂತ ಹತ್ತು ಬೆಳೆಯನ್ನ ಕಡಿಮೆ ಕಡಿಮೆ ಬೆಳೆದು ನೇರವಾಗಿ ನಮ್ಮ ಗ್ರಾಹಕರನ್ನ ನಾವು ಹುಡುಕಿಕೊಳ್ಳಬೇಕು, ರೈತನ ಎದುರಿಗಿರುವಂತ ಏಕೈಕ ಮಾರ್ಗ. ಒಂದೇ ಬೆಳೆಯನ್ನು ಜಾಸ್ತಿ ಮಾಡ್ತೀವಿ ಅನ್ನೋದಿದ್ರೆ ಹತ್ತಿರದಲ್ಲಿರುವ ಯಾವುದಾದ್ರೂ ಕಂಪನಿ ಜೊತೆ ಅಗ್ರಿಮೆಂಟ್ ಹಾಕಬೇಕು, ಬೆಳೆ ಬಿತ್ತಕ್ಕಿಂತ ಮುಂಚೆ, ಬೀಜ ಬಿತ್ತಕ್ಕಿಂತ ಮುಂಚೆನೆ, ನಂದಿಷ್ಟು ಬೆಳೆ ಬರುತ್ತಪ್ಪ ಇಷ್ಟು ಕೊಡಬೇಕು ಒಂದು ಕೆ ಜಿಗೆ ಅಂಥದ್ದೊಂದು ಅಗ್ರಿಮೆಂಟ್ ಹಾಕ್ಕೊಂಡು ಆ ನಂತರ ಬಿತ್ತನೆ ಶುರು ಮಾಡಬೇಕು. ಎರಡು ದಾರಿಗಳಿವೆ ಶ್ರೀರಾಮ ರೆಡ್ಡಿ ಅವರೇ, ಕೇವಲ ಕೊರೋನಾ ಕಾಲಕ್ಕೆ ಹೇಳ್ತಾ ಇಲ್ಲ ನಾನು, ಭವಿಷ್ಯದಲ್ಲಿ ಎಂದೆಂದಿಗೂ ಇದೇ ದಾರಿ. ಇದು ಬಿಟ್ಟು ನಾವು ಯಥಾ ಪ್ರಕಾರ ಹಳ್ಳೀಲಿ ಬೆಳೆದು ಕೆ ಆರ್ ಮಾರ್ಕೆಟಿಗೆ ಕಳಿಸ್ತೀವಿ, ಇಲ್ಲಿ ಇಲ್ಲೊಬ್ಬ ಮಧ್ಯವರ್ತಿ ಕೂತ್ಕೊಂಡಿರ್ತಾನೆ, ಅವನು ಹೇಳಿದ್ದೇ ರೇಟು ಮಾರಿದ್ದೇ ಬೆಲೆ ಅಂತನ್ನೋದಾದರೆ ಕಣ್ಣೀರಲ್ಲಿ ಕೈ ತೊಳ್ಕೊಳ್ಳೋದೆ ಹೆಂಡತಿ ಮಕ್ಕಳ ಉಪವಾಸ ಅಷ್ಟೇ. ನೀವು ಬೆಳೆದಿದ್ದ ಸೌತೆಕಾಯಿ ನೀವೇ ತಿಂದು ರಾತ್ರಿ ಮಲ್ಕೋಬೇಕು. ಶಿವಮೊಗ್ಗದಿಂದ ಹನುಮೇಶ್ ಅಂತ ಲೈನ್ನಲ್ಲಿದ್ದಾರೆ. ನಮಸ್ಕಾರ ಹನುಮೇಶ್ ಅವರೇ. ನಮಸ್ಕಾರ ಸರ್. ನಮಸ್ತೆ, ಏನ್ ಮಾಡ್ತಿರ್ತಾವು? ಸರ್ ನಾನು ಒಬ್ಬ ಸ್ಟೂಡೆಂಟ್, ಆರ್ಟ್ ಸ್ಟೂಡೆಂಟ್. ಏನ್ ಓದ್ತೀರಿ? ಬಿ ಎನಾ? ಬಿ ಎ. ಹೌದು ಸರ್. ಯಾವ ಇಯರ್? ಫಸ್ಟ್ ಇಯರ್. ಫಸ್ಟ್ ಇಯರ್ ಬಿ ಎ. ಓಕೆ ಸರ್, ಇದು ಲಾಕ್ಡೌನ್ ಮಾಡಿದಾದ್ರೂ ಅನಿವಾರ್ಯ ಇತ್ತು ಮಾಡಿದ್ದಾರೆ, ಆದ್ರೆ ನೆಕ್ಸ್ಟ್ ಇದು ಬಿಡ್ತಾ ಅವರು ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಿಸ್ಬೇಕು ಸರ್. ಸರ್ ಈಗ ಯಾಕಂದ್ರೆ ಕೊರೋನಾ ಜಾಸ್ತಿ ಆದಾಗ್ಲೇ ಸ್ವಲ್ಪ ಜಾಸ್ತಿ ಇರೋ ಕಡೆ ಸ್ವಲ್ಪ ಕಠಿಣ ನಿಯಮ ತಂದಿದ್ರೆ ಇಷ್ಟೆಲ್ಲ ಸ್ಪ್ರೆಡ್ ಆಗ್ತಿರ್ಲಿಲ್ಲ ಸರ್. ಹೌದು ಹೌದು, ಈ ಲಾಕ್ಡೌನ್ ಯಾವತ್ತು ಆಗ್ಬೇಕಾಗಿತ್ತು ಸರ್? ಈಗಲ್ಲ ಇದು ಟೈಮು ಸರ್, ಇಡೀ ರಾಜ್ಯಕ್ಕೆ ಅವಶ್ಯಕತೆ ಇರ್ಲಿಲ್ಲ ಸರ್. ಒಂದು 15 ದಿನ ಮುಂಚೆ ಜಾಸ್ತಿ ಕೇಸಸ್ ಇರೋ ಕಡೆ ಮಾತ್ರ ಮಾಡಿದ್ರೆ ಈಗ ಗ್ರಾಮೀಣ ಭಾಗದಲ್ಲೆಲ್ಲ ಕೆಲವರಿಗೆ ತೊಂದರೆ ಆಗುತ್ತೆ, ಈ ಡೈಲಿ ಸೊಪ್ಪು ಮಾರೋರಿಗೆ ಅವರಿಗೆಲ್ಲ. ಅದು ನಿಜ. ಹೌದು, ಅಂದ್ರೆ ಲಾಕ್ಡೌನ್ ಮೊದಲನೇ ಅಲೆ ಬಂದಾಗ ಅಲ್ಲೆಲ್ಲೋ ಇಟಲಿ ಫ್ರಾನ್ಸ್ ಅಲ್ಲಿ ಜಾಸ್ತಿ ಇದೆಯಂತೆ, ಭಾರತದಲ್ಲಿ ಲಾಕ್ಡೌನ್ ಬೇಕಾಗಿಲ್ಲ ಅಂದ್ವಿ. ಹೌದಾ? ಈಗ ಎರಡನೇ ಅಲೆ ಬಂದ ಮೇಲೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ, ಕರ್ನಾಟಕದಲ್ಲಿ ಏನು ರಿಸ್ಟ್ರಿಕ್ಷನ್ ಬೇಕಾಗಿಲ್ಲ ಅಂದ್ವಿ. ಈಗ ಬೆಂಗಳೂರಿನಲ್ಲಿ ಜಾಸ್ತಿ ಇದೆ, ಬೆಂಗಳೂರು ಹೊರಗಡೆ ರಿಸ್ಟ್ರಿಕ್ಷನ್ ಬೇಕಾಗಿಲ್ಲ ಅಂತೀವಿ. ಸರ್ಕಾರ ಅವಾಗ್ಲೇ ಸ್ವಲ್ಪ ಕಠಿಣ ಮಾಡಿದ್ರೆ, ಕಠಿಣ ಮಾಡಬೇಕಾಗಿತ್ತು, ಸ್ವಲ್ಪ ಹಿಂಜರಿಕೆ ಮಾಡ್ತು ಸರ್ಕಾರ. ಈ ಇನ್ನು ನೆಕ್ಸ್ಟ್ ಈ ಲಾಕ್ಡೌನ್ ಮತ್ತೆ ಎಲ್ಲ ಕಮ್ಮಿ ಆದ್ಮೇಲೆ ಇನ್ನಾದ್ರೂ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇದ್ ಮಾಡಿದ್ರೆ ಇನ್ ಜಾಸ್ತಿ ಆಗಲ್ಲ ಸರ್. ಸರ್ ನಮ್ದೆಲ್ಲ ಪ್ರಶ್ನೆ ಇರೋದು ಹನುಮೇಶ್, ಯಾಕೆ ಸರ್ಕಾರ ಸ್ಟ್ರಿಕ್ಟ್ ಆಗಿ ಮಾಡಬೇಕು? ಕೊರೋನಾ ಅಂದ್ರೆ ಏನು, ಇದು ಹೆಂಗ್ ಕಾಡಿಸುತ್ತೆ ಅನ್ನೋದು ಜನರಿಗೆ ಗೊತ್ತಿಲ್ವಾ? ಗೊತ್ತು ಸರ್. ಜನರಿಂದ ಮಾತಾಡ್ತಿದ್ದೀರಿ? ನಾವು ಶಿವಮೊಗ್ಗ ತೀರ್ಥಹಳ್ಳಿ. ತೀರ್ಥಹಳ್ಳಿಯಿಂದ ಮಾತಾಡ್ತಿದ್ದೀರಲ್ವಾ? ತೀರ್ಥಹಳ್ಳಿಲಿ 10 ಹುಚ್ಚು ನಾಯಿ ರೋಡಲ್ಲಿ ಓಡಾಡ್ತಾ ಇದೆ, ಹೊರಗೆ ಬರಬೇಡಿ ಅಂತ ಯಾರು ಅನೌನ್ಸ್ ಮಾಡಿದ್ರೆ ಪಂಚಾಯತಿ ಕಡೆಯಿಂದ, ಹೊರಗೆ ಬರ್ತೀರಾ ನೀವು? ಇಲ್ಲ ಇಲ್ಲ. ಯಾಕೆ ಬರಲ್ಲ? ಹಂಗಲ್ಲ ಸರ್. ಅಲ್ಲಲ್ಲ, ನಾನು ನೀವು ಕೇಳಿದಕ್ಕೆ ಉತ್ತರ ಕೊಡಿ, ಹೇಳ್ತೀನಿ. ತೀರ್ಥಹಳ್ಳಿ ನಗರದಲ್ಲಿ 10 ಹುಚ್ಚು ನಾಯಿಗಳಿದೆ, ಬೀದಿ ಬೀದಿಗಳಲ್ಲಿ ಓಡಾಡ್ತಿದೆ, ಜನ ಹೊರಗೆ ಬರಬೇಡಿ ಹುಷಾರು ಅಂತ ಹೇಳಿದ್ರೆ ಹೊರಗೆ ಬರ್ತೀರಾ? ಇಲ್ಲ ಸರ್, ಬಂದ್ರು ನಮ್ಮ ಸುರಕ್ಷತೆ ನಾವು ನೋಡ್ಕೊಂಡ್ ಬರ್ತೀವಿ ಸರ್. ಹಾ, ಯಾಕೆ ಅಂದ್ರೆ ಹುಚ್ಚು ನಾಯಿ ಕಣ್ಣಿಗೆ ಕಾಣಿಸುತ್ತೆ, ಕೊರೋನಾ ವೈರಸ್ ಕಣ್ಣಿಗೆ ಕಾಣಿಸೋದಿಲ್ಲ, ಅದಕ್ಕೆ ಮನ್ಸಿಗೆ ಬಂದಂಗೆ ಇರ್ತೀವಿ ಅಂತ ಅಲ್ವಾ? ಇಷ್ಟೇ ವ್ಯತ್ಯಾಸ. ನಮಗೆ ಒಂದು ಒಂದು ಶತ್ರು ಕಣ್ಣಿಗೆ ಕಾಣಿಸ್ತಿಲ್ಲ ಅಂದ ತಕ್ಷಣ ಇಲ್ಲ ಅನ್ಕೊಂಡ್ಬಿಡ್ತೀವಿ ನಾವು. ತಪ್ಪದು, ಹುಷಾರಾಗಿರೋಣ, ಎಚ್ಚರಿಕೆಯಿಂದ ಇರೋಣ, ನೆಪಗಳನ್ನು ಹೇಳೋದು ಬೇಡ ಹನುಮೇಶ್ ಅವರೇ. ಮೈಸೂರಿಂದ ಚೇತನ್ ಅಂತ ಲೈನ್ನಲ್ಲಿದ್ದಾರೆ. ನಮಸ್ಕಾರ ಚೇತನ್. ಸರ್ ನಮಸ್ಕಾರ, ಚೇತನ್ ಶೆಟ್ಟಿ ಅಂತ ಹೇಳಿ. ಎಲ್ಲಿಂದ? ಮೈಸೂರಿಂದನಾ? ಹೌದು ಸರ್, ಮೈಸೂರು. ನೇಟಿವ್ ಬೇರೆ ಯಾವುದು ಅಂದೆ? ಬಿಜಾಪುರ. ಹಾ, ಅನ್ಕೊಂಡೆ ನಾ, ಭಾಷಾದಾಗ ಅನ್ನಿಸ್ತು ನನಗೆ. ಏನ್ ಮಾಡ್ತೀರಿ? ಖಾನಾವಳಿ ಮಾಡ್ಯಾರ ಸರ್, ಬಸವೇಶ್ವರ ಖಾನಾವಳಿ ಅಂತೇಳಿ. ಬಸವೇಶ್ವರ ಖಾನಾವಳಿ? ಹೌದು ಸರ್. ಓ, ಮೈಸೂರು ಜನರಿಗೆ ರೊಟ್ಟಿ ಊಟ ಹಾಕಕತ್ತೀರಿ? ಹೌದು ಸರ್, ಹೌದು ಸರ್. ಅದ ಈಗ ಪಾರ್ಸಲ್ ಸರ್ವಿಸ್ ಹೆಂಗ್ ಸರ್, ಮುಂಜಾನೆ ಹತ್ತರ ತನಕ ಅಷ್ಟೇ ಅಥವಾ ನೈಟ್ 9 ತನಕ ಕೊಡ್ಬೋದು? ನೈಟ್ 9 ತನಕನೂ ಪಾರ್ಸಲ್ ಕೊಡ್ಬೋದು.
ಹೋಟೆಲ್ಗೆ ಪಾರ್ಸಲ್ ಕೊಡೋದಕ್ಕೆ ಟೈಮ್ ರಿಸ್ಟ್ರಿಕ್ಷನ್ ಇಲ್ಲ ಸರ್. ನೀವು ಎಷ್ಟೊತ್ತಿಂದ ಎಷ್ಟೊತ್ತಿನ ತನಕ ಅದು ನಿಮ್ಮ ರೆಗ್ಯುಲರ್ ಟೈಮ್ ಏನೈತೆ ಅದರ ಪ್ರಕಾರ ನೀವು ಪಾರ್ಸಲ್ ಕೊಡ್ಬೋದು. ಜನ ಹೋಟೆಲ್ ಮುಂದೆ ಜನ ಸೇರೋದಕ್ಕೆ ಬಿಡಬೇಡ್ರಿ. ಒಂದು ತಾಸು ಜಾಸ್ತಿ ಬೇಕಿದ್ರು ಪಾರ್ಸಲ್ ಕೊಡ್ರಿ. ಒಂದು ತಾಸು ಜಾಸ್ತಿ ಬೇಕಿದ್ರು ಪಾರ್ಸಲ್ ಕೊಡ್ರಿ. ಪಾರ್ಸಲ್ ಕೊಡಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಓಕೆ ಥ್ಯಾಂಕ್ಸ್ ರೀ, ನಿಮ್ಮ ಜೊತೆ ಮಾತಾಡೋದಕ್ಕೆ ಸಂತೋಷ ಆಯ್ತು. ಭಾಳ ಸಂತೋಷ ಆಯ್ತು, ನನಗೂ ಭಾಳ ಸಂತೋಷ ಆಯ್ತು ಚೇತನ್. ಚಿಕ್ಕಮಗಳೂರಿಂದ ಕಿಶೋರ್ ಅಂತ ಲೈನ್ನಲ್ಲಿದ್ದಾರೆ. ನಮಸ್ಕಾರ ಕಿಶೋರ್ ಅವರೇ. ಸರ್ ನಮಸ್ತೆ ಸರ್. ಏನ್ ಮಾಡ್ತೀರಿ? ನಾನು ಚಿಕ್ಕಮಗಳೂರಲ್ಲಿ ಲೈನ್ ಮ್ಯಾನ್ ಕೆಲಸ ಮಾಡ್ತಿದ್ದೀನಿ. ಏನಾಗಿ? ಲೈನ್ಮನ್. ಲೈನ್ಮನ್ ಆಗಿದ್ದೀರಿ? ಹಾಂ ಸರ್. ಲಾಕ್ಡೌನ್ ಆಗ್ಲಿ ಬಿಡ್ಲಿ ನಿಮ್ ಕೆಲಸ ನಿಮ್ಗೆ ಏನು ಸಂಬಂಧನೇ ಬೀಳಲ್ಲ. ಅಲ್ಲ ಸರ್, ನಾವು ಈಗ ಹೋಗ್ತಾ ಇರುತ್ತೆ ಪಾಪ ನಿಮ್ದು. ನರೇಂದ್ರ ಮೋದಿ ಅವರು ಹೇಳ್ತಾರೆ ಈ ದೇಶಕ್ಕೆ ಒಂದು ಇದು ಕೊಡ್ತಾರೆ, ರಾಮ ಮಂದಿರಕ್ಕೆ ಕಲೆಕ್ಟ್ ಮಾಡಿ ದುಡ್ಡು ಅಂತೇಳಿ ಒಂದ್ ಇದ್ ಮಾಡ್ತಾರಲ್ಲ. ಅದೇ ತರ ಈಗ ಈ ಫಸ್ಟ್ ವೇವ್ ಬಂದಿದೆ ಕೊರೋನಾ ಆಲ್ರೆಡಿ. ಹೌದು, ಫಸ್ಟ್ ವೇವ್ ಬಂದಾದ್ಮೇಲೆ ಅದು ಒಂಚೂರು ಎಚ್ಚೆತ್ಕೊಂಡಿರುತ್ತೆ ಸರ್ಕಾರ. ಸೆಕೆಂಡ್ ವೇವ್ ಅದು ಒಂಚೂರು ಏನೋ ಮಾಡಬಹುದಾಗಿತ್ತು. ಕಿಶೋರ್ ನಿಮ್ ಪ್ರಕಾರ ಅಂದ್ರೆ ಈಗ ಹಾಸ್ಪಿಟಲ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡಬಹುದಾಗಿತ್ತು. ಆಕ್ಸಿಜನ್ ಸಿಕ್ತಿಲ್ಲ ಅಂತ ಹೇಳ್ತಿದ್ರು. ಎಂತ ಇಂಡಿಯಾದಲ್ಲಿ ಆಕ್ಸಿಜನ್ ಇಲ್ಲ ಅಂದ್ರೆ ವಿಚಿತ್ರ. ಚಿಕ್ಕಮಗಳೂರಲ್ಲಿ ಕಾಡು ಮರ ಗಿಡ ಎಲ್ಲ ಎಷ್ಟ್ ಚಂದ ಇದೆ. ಅದೇ ತರ ಬೇರೆ ಕಡೆ ಎಲ್ಲ ಇಂಪ್ರೂವ್ಮೆಂಟ್ ಮಾಡಬಹುದಾಗಿತ್ತು, ಇವ್ರು ಯಾಕೆ ಈ ತರ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ನನಗಂತೂ. ನಾವು ವಾತಾವರಣದಲ್ಲಿ ಸೇವಿಸುವ ಆಕ್ಸಿಜನ್ಗೂ ಮೆಡಿಕಲ್ ನಲ್ಲಿರುವ ಲಿಕ್ವಿಡ್ ಆಕ್ಸಿಜನ್ಗೂ ಸಂಬಂಧ ಇಲ್ಲ. ಫಸ್ಟ್ ಆಫ್ ಆಲ್ ಅದೇ ಬೇರೆ ಇದೇ ಬೇರೆ. ಗಿಡ ಮರ ಬೆಳೆಸಬಾರ್ದು ಅಂತಲ್ಲ, ನಮ್ ಎಜುಕೇಟೆಡ್ ಪೀಪಲ್ ಎಲ್ಲ ಈಗ ಇದ್ ಮಾಡಬಹುದಾಗಿತ್ತಲ್ಲ, ಬಂದ ಪ್ರೊಟೆಸ್ಟ್ ಮಾಡ್ಲಿ ಬಿಡಿ. ಈಗ ಸರ್ಕಾರದ ವಿರುದ್ಧ ಕೂಗಾಡ್ಲಿ. ಈಗ ಸರ್ಕಾರ ಒಂದು ಇಡೀ ಒಂದು ನರೇಂದ್ರ ಮೋದಿ ಸರ್ಕಾರ ರಾಮ ಮಂದಿರಕ್ಕೆ ಕಲೆಕ್ಟ್ ಮಾಡಿ ದುಡ್ಡು ಅಂತ ಹೇಳ್ತಾರೆ. ರಾಮ ಮಂದಿರದ ದುಡ್ಡೆಲ್ಲ ಈಗ ಇದ್ ಖರ್ಚು ಮಾಡ್ಲಿ ಬಿಡು. ದೇವ್ರಿಗಿಂತ ಬದುಕಿರೋ ಜೀವಗಳು ಉಳಿಸ್ಬೋದಲ್ವ ಇವರು. ದೇವ್ರು ಅದನ್ನ ಮೆಚ್ಚುತ್ತಾರಲ್ಲ ಮಂದಿರ ಕಟ್ಟೋದಕ್ಕಿಂತ. ಹಂಗಂದ್ರೆ ಏನೇನೆಲ್ಲ ನಿಲ್ಲಿಸ್ಬೇಕು ಸರ್ ಈ ದೇಶದಲ್ಲಿ? ಕಿಶೋರ್ ಅವ್ರೆ, ನಾ ಲಿಸ್ಟ್ ಕೊಡ್ಲಾ ಹೇಳಿ ಸರ್. ಒಂದ್ ಸುಮ್ನೆ ಲಿಸ್ಟ್ ಕೊಡ್ತಾ ಹೋಗ್ಲಾ ನಾನು. ಏನೇನು ಯಾವ್ಯಾವ ದುಡ್ಡನ್ನ ತೆಗೆದು ಇದಕ್ಕೆ ಹಾಕಬೇಕಾಗಿತ್ತು ಅಂತ ಲಿಸ್ಟ್ ಕೊಡ್ಲಾ? ಬಹಳ ವರ್ಗಗಳಿಗೆ ಬೇಜಾರಾಗ್ಬಿಡುತ್ತೆ. ಈಗ ಎಲ್ಲದಕ್ಕೂ ಕೇಳಿದ್ರೆ ಅಷ್ಟು ಕೋಟಿ ಅನುದಾನ ಕೊಟ್ರಿ, ಇಷ್ಟು ಕೋಟಿ ಅದೇ ಅನುದಾನ ಕೊಟ್ರಿ ಅಂತಾರೆ. ಈಗ ಮೆಡಿಕಲ್ ಎಮರ್ಜೆನ್ಸಿಗೆ ಇಡೀ ದೇಶದಲ್ಲೇ ಮೆಡಿಕಲ್ ಎಮರ್ಜೆನ್ಸಿ ಒಂದು ಕಾಲ್ ಫೋನ್ ಮಾಡಿ ಇದ್ ಮಾಡ್ಬೋದಾಗಿತ್ತು. ಏನ್ ಮಾಡ್ಬೋದಾಗಿತ್ತು ಈಗ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿ ಎಲ್ಲಿ ಸಿಕ್ಕ ಸಿಕ್ಕದ ಕಡೆ ಈಗ ಒಂದು ಚೈನಾ ದೇಶದಲ್ಲಿ ಕೋವಿಡ್ ಬಂದಿದೆ ಅಂತೇಳಿ ಇಮಿಡಿಯೇಟ್ ಹಾಸ್ಪಿಟಲ್ ಕಟ್ಲಿಕ್ಕೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.